ಕೊಟ್ಟಿಗೆರೆ ಪಟ್ಟಣ ಪಂಚಾಯಿತಿ ಅವರಿಂದ ನಗರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ಇಷ್ಟು ದಿನ ಬರೀ ಅಗಲೀಕರಣ ಮಾಡಬೇಕು, ಸಾರ್ವಜನಿಕರದ ಸಪೋರ್ಟ್ ಇದೆ, ಮೂಡಿಗೆರೆ ಮುನ್ಸಿಪಾಲಿಟಿಯಲ್ಲಿ ಮಾಡ್ತಾ ಇಲ್ಲ ಅಂತ. ಮೂಡಿಗೆರೆ ಮುನ್ಸಿಪಾಲಿಟಿ ಕೆಲಸ ಹೇಗಾಗ್ತಾ ಇದೆ ಅಂದ್ರೆ, ಆರು ತಿಂಗಳಲ್ಲಿ ಅವ್ರು ಏನ್ ಕೆಲಸ ಮಾಡಿದ್ರು, ಇನ್ನು ಆರು ತಿಂಗಳಾಗತ್ತೆ, ಈಗ ಅಲ್ಲಿ ಮಾಡಿದ್ದೇ ಗೊತ್ತಿರ. ಅದು ಬಿಲ್ ಕೆಲಸ ಆಗಿದ್ದಕ್ಕೆ ಬಿಲ್ ಆಗ್ತಾ ಇದೆಯೋ, ಮಾಡದೆ ಬಿಲ್ ಆಗ್ತಾ ಇದೆಯೋ, ನಮಗಂತೂ ಅದು ಗೊತ್ತಾಗ್ತದೆ. ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಿಂದ ಎಂಜಿ ರಸ್ತೆ ವಿಸ್ತರಣೆ ಬಗ್ಗೆ ಅಧಿಕಾರಿಗಳು ಹಾಗೂ ಚುನಾಯಿತ ಸದಸ್ಯರುಗಳು ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡು ರಸ್ತೆ ವಿಸ್ತರಣೆಯ ಸಭೆಗೆ ಯಾರೊಬ್ಬರನ್ನು ಆಹ್ವಾನಿಸದೆ ತಾತ್ಸಾರ ಮನೋಭಾವದಿಂದ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆಂದು ಕಟ್ಟಡ ಮಾಲೀಕರು ಆರೋಪಿಸಿದರು. ಬಿಡಿ, ಯಾವುದು ನಮ್ದು ಎಮ್ ಜಿ ರೋಡ್ ಹೊಡಿಬೇಕು, ಪಾರ್ಕಿಂಗು ನಿಮ್ದು ಅದು ಇರಲಿ. ಅವರಿಗೆ ಪಾಪ ಗಾಬರಿ ಆಗ್ಬಿಟ್ಟಿದ್ದಾರೆ, ಎಲ್ಲ ಸಣ್ಣ ಸಣ್ಣ ಮನೆಗಳು ಅಧ್ಯಕ್ಷರು ಆಡಳಿತ ರೋಡ ಪಕ್ಷ ಬಂದು ಬಿಜೆಪಿ, ವಿರೋಧ ಪಕ್ಷ ಕಾಂಗ್ರೆಸ್. ಆದ್ರೆ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷ ಎರಡು ಸಮ್ಮೇಳನ ಆಗ್ಬಿಟ್ಟಿದೆ. ಈಗ ಮೂಡಿಗೆರೆ ಹನ್ನೊಂದು ಜನನು ಒಬ್ರಿಗೊಬ್ರು ಕ್ಲೀನಾಗಿ ಅಡ್ಜಸ್ಟ್ ಆಗ್ಬಿಟ್ಟು ಏನ್ ಬೇಕು ಆ ಕೆಲಸಗಳೇ ಆಗ್ತಾ ಇರತಕ್ಕಂಥದ್ದು. ಇನ್ನೂ ಸುಮಾರು ದಾಖಲೆಗಳನ್ನ ನಾವು ಮಾಹಿತಿ ಹಂತದಲ್ಲಿ ಕೇಳಿ 62 ದಿವಸಗಳು ಕಳೆದಿವೆ, ಯಾವುದೇ ಮಾಹಿತಿ ಪಟ್ಟಣ ಪಂಚಾಯತಿಯಿಂದ ಕೊಡ್ತಾ ಇಲ್ಲ. ಆಮೇಲೆ ಇದೆಲ್ಲ ದಾಖಲೆಗಳಿದಾವ ನಮ್ಮ ಹತ್ರ. ಇದು ರಸ್ತೆಗೆ ಯಾವ ರೀತಿ ಮಾನದಂಡ ಅನುಸರಿಸ್ತಾ ಇದ್ದೀರಾ, ಹಾಗೆ ಎಷ್ಟು ಅಡಿ ಜಾಗ ನಾವು ಕೊಡಬೇಕು, ಹಾಗೆ ನಿಮ್ಮ ರಸ್ತೆ ಎಷ್ಟು ಅಡಿ ಇದೆ ಯಾವುದಕ್ಕೂ ಮಾಹಿತಿ ಕೊಡ್ತಾ ಇಲ್ಲ. ಜೊತೆಗೆ ಯಾರಾದರೂ ಹೋಗಿ ಟ್ಯಾಕ್ಸ್ ಕಟ್ಟಬೇಕು ಅಥವಾ ಈಸೋದ್ಬೇಕು ಅಂದರೆ ಯಾರಿಗೂ ವಾರ್ಡ್ ನಂಬರ್ 4 ಮತ್ತು 7 ಯಾವುದೇ ರೀತಿ ದಾಖಲೆಗಳನ್ನ ಕೊಡಬೇಡಿ ಅಂತ ಫರ್ಮಾನ್ ಹೊರಡಿಸಿ. ಮತ್ತು ಇಷ್ಟೆಲ್ಲ ಆದ್ರೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿಲ್ಲ ರಸ್ತೆ ವಿಸ್ತರಣೆದು. ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿನೂ ಅಲ್ಲಿರಲ್ಲ. ನಿನ್ನೆ ಇಲ್ಲಿ ನಾವು ಲಾಯರ್ನ ಇಟ್ಬಿಟ್ಟು ಇದು ಡಿ ಸಿ ಕೋರ್ಟಲ್ಲಿ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಡಿ ಸಿ ಅವರು 29ನೇ ತಾರೀಕು ತಡೆ ಹಿಡಿದಿದ್ದಾರೆ, ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಆಗ್ತಾ ಇರತಕ್ಕಂಥದ್ದು ವಿದ್ಯಮಾನಗಳು, ಇದ್ರ ಬಗ್ಗೆ ತಾವು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಎಂಜಿ ರಸ್ತೆಯ ಮಳಿಗೆ ಮಾಲೀಕರು ಕುಮಾರ್, ಮನಮೋಹನ್, ನವೀನ್, ದಿನೇಶ್ ಗೌಡ, ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು.